ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯುಡೆಸ್ ಪ್ಲಸ್ನಲ್ಲಿ ವರ್ಗಾವಣೆಯಾಗಿ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಬಂದಂತಹ ಶಿಕ್ಷಕರನ್ನು ಇಂಪೋರ್ಟ್ ಮಾಡಿಕೊಂಡು ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡುವುದು ಹೇಗೆ ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯುಡೆಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಟೀಚರ್ ಮಾಡ್ಯೂಲ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯುಡೈಸ್ ಪ್ಲಸ್ ಟೀಚರ್ ಮಾಡ್ಯೂಲ್ನ ಲಾಗಿನ್ ಪೇಜ್ ಇದು. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸ್ನೇಹಿತರೆ, ನಾವೀಗ ಲಾಗಿನ್ ಆಗಿದ್ದೇವೆ. ನಾವಿಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಟು ಓಪನ್ ಟೀಚಿಂಗ್ ನಾನ್ ಟೀಚಿಂಗ್ ವಿ ಟಿ ಪಿ ಡಿ ಸಿ ಎಫ್ ಟು ಫಿಲ್ ದ ಡೇಟಾ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊಬೈಲ್ನಲ್ಲಾದರೆ ಈ ರೀತಿ ಬರ್ತದೆ. ಓಕೆ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಾದರೆ ಫುಲ್ ಸ್ಕ್ರೀನ್ ಬರ್ತದೆ. ನಾವಿಲ್ಲಿ ನೋಡ್ಬೋದು ಇಂಪೋರ್ಟ್ ಟೀಚಿಂಗ್ ಫಾರ್ ನಾನ್ ಟೀಚಿಂಗ್ ವಿ ಟಿ ಪಿ ಸ್ಟಾಫ್ ಅಂತಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಟೀಚರ್ನ ಇಂಪೋರ್ಟ್ ಮಾಡ್ಕೋಬೋದು. ಹಾಗೆಯೇ ಟೀಚಿಂಗ್ ನಾನ್ ಟೀಚಿಂಗ್ ಗ್ಲೋಬಲ್ ಸರ್ಚ್ ಅಂತೇಳಿ ಒಂದು ಆಪ್ಷನ್ ಇದೆ. ಓಕೆ, ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತೇಳಿ ಇದೆ. ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರನ್ನ ಆ್ಯಡ್ ಮಾಡಲಿಕ್ಕೆ ಈ ಒಂದು ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫನ್ನು ಆ್ಯಡ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಬಳಸಿಕೊಂಡು ನಾವು ಆ್ಯಡ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಫರ್ ಆಗಿ ಬಂದಿರತಕ್ಕಂಥ ಶಿಕ್ಷಕರನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಂಪೋರ್ಟ್ ಟೀಚಿಂಗ್ ಬಾರ್ ನಾನ್ ಟೀಚಿಂಗ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಟೀಚರ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ನ್ಯಾಷನಲ್ ಟೀಚರ್ ಕೋಡ್ ಬೇಕಾಗ್ತದೆ. ಹಾಗಾಗಿ ನಮಗೆ ನ್ಯಾಷನಲ್ ಟೀಚರ್ ಕೋಡ್ ಗೊತ್ತಿಲ್ಲ ಅಂದರೆ ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ನ ಎಂಟ್ರಿ ಮಾಡಿ, ಹಾಗೆಯೇ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಚನ್ನು ಕ್ಲಿಕ್ ಮಾಡಿದರೆ ಆ ಶಿಕ್ಷಕರ ನ್ಯಾಷನಲ್ ಟೀಚರ್ ಕೋಡ್ ಇಲ್ಲಿ ತೋರಿಸಲಾಗ್ತದೆ. ಆ ನಂತರ ಈ ಟೀಚರ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ, ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಂತರ ಆ ಶಿಕ್ಷಕರ ವಿವರವನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ರಿಮಾರ್ಕ್ಸನ್ನು ಟೈಪ್ ಮಾಡಿ, ಹಾಗೆಯೇ ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೆಸೆಂಟ್ ಸ್ಕೂಲ್, ಈಗ ನಮ್ಮ ಶಾಲೆಗೆ ಯಾವಾಗ ಜಾಯಿನ್ ಆಗಿದ್ರೆ ಆ ಒಂದು ಡೇಟನ್ನು ಎಂಟ್ರಿ ಮಾಡಿ, ಹಾಗೆಯೇ ನೇಮ್ ಆಫ್ ದ ಅಪಾಯಿಂಟ್ಮೆಂಟ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ರೆಗ್ಯುಲರ್ ಇದೆ, ಕಾಂಟ್ರಾಕ್ಟ್ ಇದೆ, ಗೆಸ್ಟ್ ಫ್ಯಾಕಲ್ಟಿ ಅಂತೇಳಿದೆ, ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಂಪೋರ್ಟ್ ಸ್ಟಾಫ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ರಿಮಾರ್ಕ್ಸನ್ನು ಎಂಟ್ರಿ ಮಾಡಿದಲೇ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಹಾಗಾಗಿ ಟೀಚರ್ ಟ್ರಾನ್ಸ್ಫರ್ ಮೂಲಕ ಬಂದಿರ್ತಾರಲ್ಲ ಆ ಒಂದು ಮಾಹಿತಿಯನ್ನು ರಿಮಾರ್ಕ್ಸಲ್ಲಿ ಎಂಟ್ರಿ ಮಾಡಿ. ರಿಮಾರ್ಕ್ಸ್ ಅಟ್ಲೀಸ್ಟ್ 10 ಕ್ಯಾರೆಕ್ಟರ್ಗಿಂತ ಹೆಚ್ಚಾಗಿರಲಿ. ಸ್ನೇಹಿತರೆ, ಇಂಪೋರ್ಟ್ ಸ್ಟಾಫ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಡೂ ಯು ವಾಂಟ್ ಟು ರಿಸೀವ್ ಸ್ಟಾಫ್ ಅಂತೇಳಿದೆ, ರೀಸ್ಟೋರ್ ಸ್ಟಾಫ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ಗಮನಿಸ್ಬೋದು ಸ್ಟಾಫ್ ಇಂಪೋರ್ಟ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ನಾವು ಈಗ ಇಂಪೋರ್ಟ್ ಮಾಡಿಕೊಂಡಂತಹ ಶಿಕ್ಷಕರ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಆ ಶಿಕ್ಷಕರ ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ನಾವು ಅಪ್ಡೇಟ್ ಮಾಡಬೇಕು. ಅದು ಹೇಗೆ ಅಂತೇಳಿ ನೋಡೋದಾದರೆ, ಮೊದಲಿಗೆ ಜನರಲ್ ಪ್ರೊಫೈಲ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆ ಶಿಕ್ಷಕರ ಜನರಲ್ ಪ್ರೊಫೈಲ್ ಇದು. ಓಕೆ, ನೋಡ್ಬೋದು ಅವ್ರದ್ದು ಜೆಂಡರ್ ಇದೆ, ಹಾಗೆಯೇ ಡೇಟ್ ಆಫ್ ಬರ್ತ್ ಇದೆ, ಹಾಗೆಯೇ ಟೀಚರ್ ಕೋಡ್ ಇದೆ. ಓಕೆ, ಸೋಷಿಯಲ್ ಕ್ಯಾಟಗರಿಯನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆಯೇ ಅಕಾಡೆಮಿಕ್ ಕ್ವಾಲಿಫಿಕೇಷನನ್ನು ನೋಡ್ಬೋದು. ಓಕೆ, ಈಗಾಗಲೇ ಕಳೆದ ಬಾರಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದಿರ್ತದೆ, ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಓಕೆ, ಮೊಬೈಲ್ ನಂಬರ್ ಇದೆ, ಇಮೇಲ್ ಇದೆ. ಓಕೆ, ಆಧಾರ್ ನಂಬರ್ನ ಅಪ್ಡೇಟ್ ಮಾಡೋದಿದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ನ ಅಪ್ಡೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ, ಸೈನ್ಸ್ ಸಂಬಂಧಪಟ್ಟಂತೆ, ಇಂಗ್ಲೀಷ್ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಕೂಡ ಆಪ್ಷನ್ ಇದೆ, ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಂಟ್ರಿ ಮಾಡ್ಬೋದು. ಕಳೆದ ಬಾರಿ ನೀವು ಎಂಟ್ರಿ ಮಾಡಿರೋದ್ರಿಂದ ಅದೆಲ್ಲ ಮಾಹಿತಿ ಇಲ್ಲಿ ಬಂದಿರ್ತದೆ. ಓಕೆ, ಏನೆಲ್ಲ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆಯೋ ಅದೆಲ್ಲವನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಜಿ ಪಿ ಅಪ್ಡೇಟ್ ಆಗಿದೆ. ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇದು. ಓಕೆ, ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನಾನು ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗ್ತದೆ. ಓಕೆ, ಟೀಚರ್ ಟೈಪ್ ಇದೆ, ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಸಂಬಂಧಪಟ್ಟಂತೆ. ಹಾಗೆಯೇ ಡೇಟ್ ಆಫ್ ಜಾಯ್ನಿಂಗ್ ಪ್ರೆಸೆಂಟ್ ಸ್ಕೂಲ್ ಅಂತೇಳಿದೆ. ಓಕೆ, ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ಸನ್ನು ಇಲ್ಲಿ ಟೀಚ್ ಮಾಡಲಾಗ್ತದೆ ಅಂತೇಳಿ ಪ್ರತಿಯೊಂದನ್ನು ಕೂಡ ನೀವು ನೋಡಿಕೊಂಡು ಎಂಟ್ರಿ ಮಾಡ್ತಾ ಹೋಗಿ. ಓಕೆ, ವೆದರ್ ದ ಟೀಚರ್ ಆ್ಯಸ್ ಅನ್ ಡೆಪ್ಯುಟೇಷನ್ ಅಂತೇಳಿ ಇದೆ. ಓಕೆ,
ಅಲ್ಲಿ ಎಸ್ ಅಥವಾ ನೋ ಅಂತ ಹೇಳಿದೆ, ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಟೀಚರ್ ಅಟ್ ದ ಅದರ್ ಸ್ಕೂಲ್ ಆ್ಯಸ್ ಗೆಸ್ಟ್ ಅದು ಕಾಂಟ್ರಾಕ್ಟ್ ಅಂತ ಇದೆ, ಓಕೆ ಇದಕ್ಕೂ ಕೂಡ ನೋ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ಇದು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಕ್ಕಂಥ ಪೇಜ್ ಇದು, ಓಕೆ. ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರೈನ್ಡ್ ಫಾರ್ ಟೀಚಿಂಗ್ ಅಂತೇಳಿ CWSN ಅಂತೇಳಿ, ಆ ಟ್ರೈನಿಂಗ್ ಆಗಿದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ. ಹಾಗೆಯೇ ಕಂಪ್ಯೂಟರ್ ಟೀಚಿಂಗ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಅಥವಾ ಅಂತೇಳಿ ನೋ ಅಂತೇಳಿ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ಕ್ಲಿಕ್ ಮಾಡ್ತಾ ಹೋಗಿ. ಟ್ರೈನಿಂಗ್ ರಿಸೀವ್ಡ್, ಯಾವ್ಯಾವ ಟ್ರೈನಿಂಗನ್ನು ಪಡ್ಕೊಂಡಿದ್ದೀರಾ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು. ಸಾಕಷ್ಟು ಆಪ್ಷನ್ಗಳಿದೆ, ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಟ್ರೈನಿಂಗ್ ನೀಡ್, ಯಾವ ಒಂದು ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತೇಳಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆ. ವೆದರ್ ಟೀಚರ್ ರಿಸೀವ್ಡ್ ಟ್ರೈನಿಂಗ್ ಅಂಡರ್ ನಿಷ್ಠ ಅಂತೇಳಿ ಇದೆ, ಇಲ್ಲಿ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಿಷ್ಠ ಟ್ರೈನಿಂಗ್ ಆಗಿರ್ತದೆ, ಓಕೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ನಾನ್ ಟೀಚಿಂಗ್ ಸಂಬಂಧಪಟ್ಟಂತೆ ಎಷ್ಟು ಡೇಸನ್ನು ಸ್ಪೆಂಡ್ ಮಾಡಲಾಗಿದೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಎಂಟ್ರಿ ಮಾಡಿ, ಓಕೆ. ಹಾಗೆಯೇ ಲ್ಯಾಂಗ್ವೇಜಸ್ ಇನ್ ವಿಚ್ ಟೀಚಿಂಗ್ ಹ್ಯಾವಿಂಗ್ ವರ್ಕಿಂಗ್ ನಾಲೆಜ್ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ, ಓಕೆ. ನೆಕ್ಸ್ಟ್, ವೆದರ್ ಟ್ರೈನಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಡಿಟ್ ಆಫ್ ಸ್ಕೂಲ್ ಎನ್ಶೂರಿಂಗ್ ದ ಚೈಲ್ಡ್ ಸೇಫ್ಟಿ ಅಂತಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಆಗಿದ್ರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ. ಅದೇ ರೀತಿ ಬೇರೆ ಬೇರೆ ಟ್ರೈನಿಂಗ್, ಸೈಬರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಆಗಿದೆಯಾ ಅಂತೇಳಿ, ಓಕೆ, ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸಿಟೆಟ್, ಎಸ್ಟೆಟ್, ಸೆಂಟ್ರಲ್ TET ಹಾಗೆಯೇ ಸ್ಟೇಟ್ TET ಆಗಿದೆಯಾ ಅಂತೇಳಿ ಸಂಬಂಧಪಟ್ಟಂಥ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗಿದ್ರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ ವರ್ಷದಲ್ಲಿ ನೀವು ಆ ಒಂದು ಕ್ವಾಲಿಫೈ ಆಗಿದ್ರೆ ಅಂತೇಳಿ ಎಂಟ್ರಿ ಮಾಡಬೇಕಾಗ್ತದೆ. ನೋ ಅಂತೇಳಿ ಕ್ಲಿಕ್ ಮಾಡಿದರೆ ಇದನ್ನು ಎಂಟ್ರಿ ಮಾಡ್ತಕ್ಕಂಥಾಗತ್ತೈತೆ, ಬರೋದಿಲ್ಲ, ಓಕೆ. ಟೆಟ್ ಆಗಿದ್ರೆ ನೀವು ಎಂಟ್ರಿ ಮಾಡಬೇಕು. ಎಲ್ಲ ಎಂಟ್ರಿ ಮಾಡಿಬಿಟ್ಟು ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ನಾವೀಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಎಲ್ಲ ಮಾಹಿತಿಯನ್ನು ನಾವೀಗ ಎಂಟ್ರಿ ಮಾಡಿದ್ದೇವೆ, ಓಕೆ. ಹಾಗಾಗಿ GP ಗ್ರೀನ್ ಮಾರ್ಕ್ ಬಂದಿದೆ, ಹಾಗೆಯೇ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅದು ಕೂಡ ಗ್ರೀನ್ ಕಲರ್ ಬಂದಿದೆ, ಹಾಗೆಯೇ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಓವರಾಲ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ. ಸ್ನೇಹಿತರೆ, ನಾವೀಗ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವೀಗ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು, ರೆಗ್ಯುಲರ್ ಟೀಚರ್ ಸ್ಟಾಫ್ 1 ಅಂತಿದೆ. ನಾವೀಗ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಆದರೂ ಕೂಡ 1 ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ರೀಫ್ರೆಶ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ರೀಫ್ರೆಶ್ ಮಾಡ್ಕೋಬೇಕಾಗ್ತದೆ. ನಾವೀಗ ಗಮನಿಸ್ಬೋದು ಶಿಕ್ಷಕರ ಅಕೌಂಟ್ ಸರಿಯಾಗಿ ಬಂದಿದೆ. ಸ್ನೇಹಿತರೆ, ಈ ರೀತಿ ನೀವು ಶಿಕ್ಷಕರನ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ಆನಂತರ ಅವರ ಪ್ರೊಫೈಲನ್ನು ಅಪ್ಡೇಟ್ ಮಾಡಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.